ಪಕ್ಷಗಳಲ್ಲೂ ಕೂಡ ಬರೀ ಜಗಳ ಭಿನ್ನಮತ ತಂತ್ರಗಾರಿಕೆ ನಡೀತಾ ಇದೆ, ಆದರೆ ಪ್ರಣಾಳಿಕೆ ಬಗ್ಗೆ ಯಾವ ಪಕ್ಷ ಕೂಡ ಸದ್ಯಕ್ಕೆ ಮಾತನಾಡ್ತಾ ಇಲ್ಲ. ನಾವೀಗಾಗಲೇ ಗಮನಿಸಬೇಕಾಗತ್ತೆ, ಮೂರೂ ಪಕ್ಷಗಳು ಕೂಡ ಈಗಾಗಲೇ ಜಗಳ ಭಿನ್ನಮತ ತಂತ್ರಗಾರಿಕೆ ಅಂತೆಲ್ಲ ಮಾತಾಡ್ತಾ ಇವೆ, ಆದ್ರೆ ಪ್ರಣಾಳಿಕೆ ಬಗ್ಗೆ ಸದ್ಯ ಯಾವ ಪಕ್ಷವೂ ಕೂಡ ಮಾತನಾಡ್ತಾ ಇಲ್ಲ. ಜಿಲ್ಲೆಗೊಂದು ಪ್ರಣಾಳಿಕೆ ಬಿಡುಗಡೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿತ್ತು. ರಾಹುಲ್ ಕೈಯಲ್ಲಿ March 16 ಬಿಡುಗಡೆಯನ್ನ ಮಾಡಿಸ್ತೀವಿ ಅಂತ ಹೇಳಿದ್ರು. 6 ತಿಂಗಳ ಹಿಂದೆಯೇ ಬಿಜೆಪಿ ಪ್ರಣಾಳಿಕೆ ಸಮಿತಿ ರಚನೆಯಾಗಿದೆ, ಪ್ರಣಾಳಿಕೆ ಬಗ್ಗೆ ಜನರಿಗೆ ತಿಳಿಸಿಲ್ಲ ಇನ್ನೂ ಕೂಡ. ಇನ್ನು ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆಯಾಗಿತ್ತು. ಸಮಿತಿ ಮಾಡಿದಾಗ ಒಂಚೂರು ಸೌಂಡ್ ಮಾಡಿತ್ತು, ಅದನ್ನ ಬಿಟ್ಟರೆ ಈಗ ಅದ್ರ ಬಗ್ಗೆ ಯಾವ ನಾಯಕರು ಮಾತಾಡ್ತಾ ಇಲ್ಲ, ಯಾವಾಗ ಬಿಡುಗಡೆ ಮಾಡಬೇಕು ಅನ್ನೋದ್ರ ಸುಳಿವು ಕೂಡ ಸಿಗ್ತಾ ಇಲ್ಲ. ಕೆಲವೇ ದಿನಗಳಲ್ಲಿ ನಮ್ಮ ಪ್ರಣಾಳಿಕೆ ಬಿಡುಗಡೆ ಮಾಡ್ತೀವಿ ಅಂತ JDS ಕೂಡ ಹೇಳಿ 4 ತಿಂಗಳಾಗಿದೆ. ಜನರಿಗೆ ಏನ್ ಮಾಡ್ತೀವಿ ಅಂತ ತಿಳಿಸೋ ಪ್ರಣಾಳಿಕೆ ಒಂದ್ ರೀತಿ ಗೌಣವಾಗಿ ಹೋಯ್ತಾ. ಈಗಾಗಲೇ ಮೂರು ಪಕ್ಷಗಳು ಬರೀ ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡೋದ್ರಲ್ಲೇ ತಲೆ ಕೆಡಿಸ್ಕೊಂಡಿವೆ, ಒಂದ್ ರೀತಿ ತಂತ್ರಗಾರಿಕೆಯನ್ನ ಮಾಡ್ತಾ ಇವೆ, ಪ್ರಚಾರ ಕಾರ್ಯದಲ್ಲೂ ಕೂಡ ಬ್ಯುಸಿ ಆಗಿವೆ. ಆದ್ರೆ ಮೂರು ಪಕ್ಷಗಳು ಕೂಡ ಪ್ರಣಾಳಿಕೆ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ. 6 ತಿಂಗಳ ಹಿಂದೆನೆ ನಾವು ಪ್ರಣಾಳಿಕೆಯನ್ನ ರೆಡಿ ಮಾಡ್ಕೊಂಡಿದೀವಿ ಅಂತೆಲ್ಲ ಕಾಂಗ್ರೆಸ್ ಮಾತನಾಡ್ತಾ ಇತ್ತು. March 16 ಪ್ರಣಾಳಿಕೆ ಬಿಡುಗಡೆ ಮಾಡಿಸ್ತೀವಿ ರಾಹುಲ್ ಗಾಂಧಿ ಅವರಿಂದ ಅಂತ ಕಾಂಗ್ರೆಸ್ ಹೇಳಿತ್ತು, ಅದು ಕೂಡ ಸಾಧ್ಯ ಆಗಿಲ್ಲ. ಇನ್ನು BJP ಕೂಡ ಸಾಕಷ್ಟು ಪ್ರಣಾಳಿಕೆಗಳಲ್ಲಿ ಜನರಿಗೆ ಏನ್ ಕೊಡ್ತೀವಿ ಅನ್ನೋದನ್ನ ರೆಡಿ ಮಾಡ್ಕೊಂಡಿದ್ರು ಕೂಡ ಅವರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪ್ರಣಾಳಿಕೆಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. JDS ಕೂಡ ಪ್ರಣಾಳಿಕೆಯಲ್ಲಿ ಒಳ್ಳೆಯ ಜನಪ್ರಿಯ ಯೋಜನೆಗಳನ್ನ ನಾವು ಘೋಷಣೆಯನ್ನ ಮಾಡ್ತೀವಿ ಅಂತ ಹೇಳಿತ್ತು. ಆದ್ರೆ JDS ಕೂಡ ಇದೀಗ ಪ್ರಣಾಳಿಕೆ ಬಗ್ಗೆ ಮಾತನಾಡ್ತಾ ಇಲ್ಲ. ಮೂರು ಪಕ್ಷಗಳಲ್ಲೂ ಈಗ ಸದ್ಯಕ್ಕೆ ಜಗಳ ಭಿನ್ನಮತ ತಂತ್ರಗಾರಿಕೆ ಪ್ರಚಾರದ ವೈಖರಿಯನ್ನ ಬಿಟ್ಟರೆ ಇನ್ಯಾವ ವಿಚಾರಗಳು ಕೂಡ ಸದ್ದು ಮಾಡ್ತಾ ಇಲ್ಲ. ಅದರಲ್ಲೂ ಬಹುಮುಖ್ಯವಾಗಿ ಪ್ರಣಾಳಿಕೆಯಲ್ಲಿ ಏನಿರುತ್ತೆ ಅನ್ನೋ ತಿಳಿಯೋ ಕುತೂಹಲ ಜನಸಾಮಾನ್ಯರಿಗೆ ಇರುತ್ತೆ, ಮತದಾರರಿಗೆ ಇರುತ್ತೆ ಅಂತ ಗೊತ್ತಿದ್ರು ಕೂಡ, ಆದ್ರೆ ಸದ್ಯಕ್ಕೆ ಮೂರೂ ಪಕ್ಷಗಳು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡೋದ್ರ ಕಡೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾವಾಗ ಬಿಡುಗಡೆಯನ್ನ ಮಾಡ್ತೀವಿ ಅನ್ನುವಂತಹ ಸ್ಪಷ್ಟ ವಿಚಾರವನ್ನು ಕೂಡ ಇಲ್ಲಿ ತಿಳಿಸ್ತಾ ಇಲ್ಲ. ನಾವೀಗಾಗಲೇ ರಾಜ್ಯದ ಮೂರು ಪಕ್ಷಗಳು ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನ ಮಾಡ್ತಾ ಇವೆ, ಎಲೆಕ್ಷನ್ ಅಲ್ಲಿ ನಾವೇ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ತಂತ್ರಗಾರಿಕೆ ನಡೀತಾ ಇದೆ. ಅಭ್ಯರ್ಥಿಗಳ ಪಟ್ಟಿ ಕೂಡ ಈಗಾಗಲೇ ರಿಲೀಸ್ ಮಾಡುವಂತ ಕೆಲಸದಲ್ಲಿ ಬ್ಯುಸಿ ಆಗಿವೆ. ಆದ್ರೆ 6 ತಿಂಗಳಿಂದ ಕೂಡ ಪ್ರಣಾಳಿಕೆ ಬಗ್ಗೆ ಮೂರು ಪಕ್ಷಗಳು ಮಾತನಾಡ್ತಾ ಇದ್ವು, ಆದ್ರೆ ಈಗ ಸದ್ಯಕ್ಕೆ ಆ ಬಗ್ಗೆ ಯಾವುದೇ ಸೌಂಡ್ ಆಗ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ಪೊಲಿಟಿಕಲ್ ಎಡಿಟರ್ ಈಶ್ವರ್ ಕೊಡ್ತಾರೆ. ಈಶ್ವರ್, ಮೂರು ಪಕ್ಷಗಳು ಈಗ ನಾವು ಗಮನಿಸ್ತಾ ಇದೀವಿ ರಾಜ್ಯದಲ್ಲಿ ಯಾವ ರೀತಿ ತಂತ್ರಗಾರಿಕೆಯನ್ನ ಮಾಡ್ತಾ ಇವೆ ಎಲೆಕ್ಷನ್ ನಲ್ಲಿ ಗೆಲ್ಲಬೇಕು ಅಂತ, ಆದ್ರೆ ಪ್ರಣಾಳಿಕೆ ಕೂಡ ನಾವು ಗೆಲ್ಲಬೇಕು ಅಂದ್ರೆ ಅದು ಕೂಡ ಒಂದು ಒಳ್ಳೆಯ ಮಾನದಂಡ ಅನ್ನುವಂತ ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿದ್ರು. ಸದ್ಯಕ್ಕೆ ಪ್ರಣಾಳಿಕೆ ಬಗ್ಗೆ ಮೂರು ಪಕ್ಷಗಳು ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇಲ್ವಲ್ಲ, ಯಾಕೆ? ಪ್ರತಿಮಾ, ಪ್ರಣಾಳಿಕೆಗಳನ್ನ ಮೂರು ಪಕ್ಷಗಳು ಕೂಡ ಬಿಡುಗಡೆ ಮಾಡುವಂತ ಪ್ರಣಾಳಿಕೆಗಳು ಇಷ್ಟು ಇಷ್ಟೊತ್ತಿಗಾಗಲೇ ಪ್ರಣಾಳಿಕೆ ಬಿಡುಗಡೆಯಾಗಿ ಯಾವ್ಯಾವ ಪಕ್ಷದ ಅಜೆಂಡಾ ಏನು, ಯಾವ್ಯಾವ ಪಕ್ಷಗಳು ಜನಸಾಮಾನ್ಯರಿಗೆ ಏನೇನು ಮಾಡ್ತದೆ, ಗ್ರಾಮೀಣ ಭಾಗಕ್ಕೆ ಏನು ಮಾಡ್ತಾರೆ, ಯಾರ್ಯಾರು ಏನೇನು ತಮ್ಮ ಅಜೆಂಡಾವನ್ನು ರೂಪಿಸಿದ್ದಾರೆ ಅನ್ನೋದು ನಾಡಿನ ಜನಗಳಿಗೆ ಗೊತ್ತಾಗ್ಬೇಕಾಗಿತ್ತು. ಬಟ್ ಇಲ್ಲಿಯವರೆಗೂ ಕೂಡ ಬಹುತೇಕ ಈ ಹಿಂದೆನೂ ಕೂಡ ತುಂಬಾ ಚುನಾವಣೆ ಇನ್ನ 2 ತಿಂಗಳು ಇರಬೇಕಾದ್ರೆ 3 ತಿಂಗಳು ಇರಬೇಕಾದ್ರೆ ಪ್ರಣಾಳಿಕೆಯನ್ನ ಮೊದಲೇ ಬಿಡುಗಡೆ ಮಾಡುವಂತ ಒಂದು ಸಂಪ್ರದಾಯವನ್ನ ಮಾಡ್ಕೊಂಡಿದ್ದು. ಆದ್ರೆ ಈ ಬಾರಿ 2018 ಮಹಾಚುನಾವಣೆಯಲ್ಲಿ ಇಲ್ಲಿವರೆಗೂ ಇನ್ನೇನೋ 20 ದಿನಗಳು ಬಾಕಿ ಉಳಿದಿದ್ದಾವೆ, ಇಷ್ಟು ದಿನವಾದ್ರೂ ಕೂಡ ಪ್ರಣಾಳಿಕೆಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡುವಂತ ಪ್ರಯತ್ನಕ್ಕೆ ಯಾವ ಪಕ್ಷಗಳು ಕೂಡ ಕೈ ಹಾಕಿಲ್ಲ ಪ್ರತಿಮಾ. ಹಾಗಾಗಿ ಬಹುತೇಕ ಸುರೇಶ್ ಕುಮಾರ್ ಅವರು ನೇತೃತ್ವದಲ್ಲಿ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಸುರೇಶ್ ಕುಮಾರ್ ಅವರಾಗಿದ್ರು, ಇಲ್ಲಿ ವೀರಪ್ಪ ಮೊಯ್ಲಿ ಅವರು ಕೂಡ ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ರು. JDS ನಲ್ಲೂ ಕೂಡ ಕೇವಲ ಇನ್ನೊಂದು ಸಮಿತಿ ರಚನೆಯೇ ಮಾಡಿಲ್ಲ ಇನ್ನು ಕೂಡ, ಸುಬ್ರಹ್ಮಣ್ಯನ್ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಮೂರು ಪಕ್ಷಗಳಿಂದ ಜನಸಾಮಾನ್ಯರಿಗೆ ಏನೆಲ್ಲ ಒಂದು ಅನುಕೂಲಗಳನ್ನ ಮಾಡಿಕೊಡ್ತೀವಿ ಅಂತ ಹೇಳುವಂತ ಪ್ರಮುಖವಾದಂತ ಚುನಾವಣೆಯ ಪ್ರಮುಖವಾದಂತ ಘಟ್ಟ ಪ್ರಣಾಳಿಕೆಯ ಬಿಡುಗಡೆ. ಆ ಪ್ರಣಾಳಿಕೆ ಬಿಡುಗಡೆಗೆ ಮೂರು ಪಕ್ಷಗಳು ಕೂಡ ಓಕೆ. ಧನ್ಯವಾದ ಈಶ್ವರ್.